ಗ್ರಂಥಗಳಲ್ಲಿ ಅತ್ಯಂತ ಗಂಭೀರವಾಗಿ ಅತ್ಯಂತ ಗಂಭೀರವಾದಂತಹ ಅದ್ವೈತ ತತ್ವವನ್ನು ಉಪದೇಶ ಮಾಡಿದರು. ಎಷ್ಟು ದೊಡ್ಡ ಪ್ರಜ್ಞಾಶಾಲಿಯಾದರೂ ಸಹ ಆ ಅದ್ವೈತ ಸಿದ್ಧಾಂತವನ್ನು ತಿಳ್ಕೊಳ್ಳಬೇಕಂದ್ರೆ ಮಾತ್ರ ಅವರ ಗ್ರಂಥಗಳನ್ನೇ ಓದಬೇಕು, ಇನ್ನೊಂದು ಮಾರ್ಗ ಇಲ್ಲ. ನಾನು ತುಂಬ ಪ್ರಜ್ಞಾಶಾಲಿ, ನನಗೆ ತಾನಾಗೇ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನೀನು ತುಂಬ ಪ್ರತಿಭಾಶಾಲಿ ಆಗಿರಬಹುದು, ಆದರೆ ಈ ಅದ್ವೈತ ತತ್ವವನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅವರ ಗ್ರಂಥವನ್ನು ನೀನು ಅಧ್ಯಯನ ಮಾಡಲೇಬೇಕು. ಯಾಕಂತಂದರೆ ಇದು ಕೇವಲ ನಮ್ಮ ಬುದ್ಧಿಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಬುದ್ಧಿಯಿಂದ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದರೆ ಅದೇನು ನಮಗೆ ಅರ್ಥವೂ ಆಗುವುದಿಲ್ಲ, ಮತ್ತು ವಿರುದ್ಧವಾಗಿ ಕಾಣುತ್ತೆ. ಎಲ್ಲ ಅದ್ವೈತ ಅಂತ ಹೇಳ್ತಿದ್ದಾರೆ, ಎಲ್ಲ ಒಂದೇ ಅಂತ ಹೇಳ್ತಿದ್ದಾರೆ, ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆಗಳು ಬರಲಿಕ್ಕೆ ಉಂಟಾಗುತ್ತೆ. ಹಾಗಾಗಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅದರ ತತ್ವ ಏನು ಅಂತ ತಿಳ್ಕೊಳ್ಳಬೇಕು ಅಂತಂದರೆ ಅವರ ಗ್ರಂಥಗಳನ್ನೇ ಓದಬೇಕು, ಇನ್ನೊಂದು ಮಾರ್ಗ ಇಲ್ಲ. ಹಾಗಾಗಿ ಮಹಾಪ್ರತಿಭಾಶಾಲಿಗಳಾಗಿರುವ ವ್ಯಕ್ತಿಗಳಿಗೋಸ್ಕರ ಅತ್ಯಂತ ಗಂಭೀರವಾಗಿಯೂ ತತ್ವವನ್ನು ಉಪದೇಶ ಮಾಡಿದ್ದಾರೆ. ಆದರೆ ಅಲ್ಲಿಗೆ ಗ್ರಂಥ ರಚನೆಯನ್ನು ಮುಗಿಸಿಬಿಟ್ರೆ ಮತ್ತೆ ಸಾಮಾನ್ಯರೇನು ಮಾಡಬೇಕು? ಈಗ ತುಂಬ ಪ್ರತಿಭಾಶಾಲಿಗಳಿಗೋಸ್ಕರ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಾಯಿತು ಆಯಿತು, ಅದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಈಗ ಸಾಮಾನ್ಯ ಜನರಿಗೆ ಏನಾದರೂ ಉಪಕಾರ ಮಾಡಬೇಕಲ್ವ, ಅವರಿಗೆ ಒಳ್ಳೆಯ ಮಾರ್ಗವನ್ನು ಉಪದೇಶ ಮಾಡಬೇಕು. ಹಾಗಾಗಿ ಅವರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ, ಸಾಮಾನ್ಯವಾದ ರೀತಿಯಲ್ಲಿ ಅಂದರೆ ಸರಳವಾದ ರೀತಿಯಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಆ ಎಲ್ಲ ಭಾಷ್ಯ ಗ್ರಂಥಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೋ ಅದೇ ವಿಷಯವನ್ನು, ಅಷ್ಟು ಗಂಭೀರವಾಗಿದ್ದರೂ ಸಹ ಅದೇ ವಿಷಯವನ್ನು ಅತ್ಯಂತ ಸರಳವಾಗಿ ಎರಡೇ ಎರಡು ಮಾತುಗಳಲ್ಲಿ, ಎರಡು ಮೂರು ಮಾತುಗಳಲ್ಲೇ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಇದು ಅವರಿಗಿರ್ತಕ್ಕಂತಹ ಒಂದು ಮಹತ್ವ. ಒಂದು ವಿಷಯವನ್ನು ಎಷ್ಟು ವಾಕ್ಯಗಳಲ್ಲಿ ಎಷ್ಟೋ ವಿಸ್ತಾರವಾಗಿ ಬೇಕಾದರೂ ಅವರು ಪ್ರತಿಪಾದನೆ ಮಾಡ್ತಾರೆ. ಸಾಮಾನ್ಯವಾಗಿ ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಎರಡೇ ಎರಡು ವಾಕ್ಯಗಳಲ್ಲಿ ಬೇಕಾದರೂ ಅವರು ಪ್ರತಿಪಾದನೆ ಮಾಡಿ ತೋರಿಸ್ತಾರೆ ಅವರ ಗ್ರಂಥಗಳಲ್ಲಿ. ಹೀಗೆ ಅವರ ಗ್ರಂಥಗಳಿಂದ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಅನೇಕ ಉಪದೇಶಗಳನ್ನು ನಾವು ಪಡೆಯಬಹುದು. ಹಾಗಾಗಿ ಅವರ ಗ್ರಂಥಗಳು, ಅವರ ಉಪದೇಶಗಳು ಯಾರೋ ಒಬ್ಬ ಒಂದು ಪರಿವಾರಕ್ಕೆ ಅಥವಾ ಒಂದು ಸಮುದಾಯಕ್ಕೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸೀಮಿತವಾದಂತಹದ್ದಲ್ಲ. ಪ್ರತಿಯೊಬ್ಬರಿಗೂ ಬೇಕಾದಂತಹ ಅನೇಕ ವಿಧವಾದ ಉಪದೇಶಗಳನ್ನು ಶಂಕರಾಚಾರ್ಯರು ಅನೇಕ ಉಪದೇಶಗಳನ್ನು ಅನೇಕ ವಿಧವಾಗಿ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನ ಯೋಗ್ಯತೆಯನ್ನು ನೋಡಿ, ಎಲ್ಲರಿಗೂ ಒಂದೇ ರೀತಿಯಾದ ಯೋಗ್ಯತೆ ಇರುವುದಿಲ್ಲ, ಅವರವರ ಯೋಗ್ಯತೆ ಬೇರೆ ಬೇರೆ ರೀತಿಯಾಗಿರುತ್ತೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಹೇಗೆ ಹೇಳಿದರೆ ಇವನಿಗೆ ಅರ್ಥ ಆಗುತ್ತೆ ಅನ್ನುವುದನ್ನು ಅವರು ಯೋಚನೆ ಮಾಡಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ತುಂಬ ಉಪದೇಶಗಳನ್ನು ಮಾಡಿದ್ದಾರೆ. ಆ ಉಪದೇಶಗಳಲ್ಲಿ ಕೆಲವು ಉಪದೇಶಗಳನ್ನು ನಾವು ಆಚರಣೆ ಮಾಡಿದರೂ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಆ ದೇವರು